ರಿಚಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರ ರಿಚಿ ಸರ್ ಆರಾಮ ಸರ್ ನೀವು ಸರ್ ಸರ್ ಚೆನ್ನಾಗಿದ್ದೀರ ಸರ್ ಸರ್ ತಮಗಾದ ತೊಂದರೆಗಳು ತುಂಬಾ ಆಗ್ತಿದೆ ಏನಾಗಿದೆ ಸರ್ ಸಿನಿಮಾ ವಿಚಾರದಲ್ಲಿ ಸರ್ ಆಕ್ಚುಲಿ ಸರ್ ನಾನು ಫಸ್ಟ್ ಇಂದ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮತ್ತೆ ರೊಮಲ್ ಅವರ ತಾಯಿ ಒಂದು ಪಿಜಿ ಬಿಸ್ನೆಸ್ ಮಾಡೋಣ ಅಂತ ನನಗೆ ಒಂದು ಆಫರ್ ಹೇಳು ನಾನು ಒಪ್ಪಿಕೊಂಡಿದ್ದೆ ಸೊ ಅದು ಮಾಡೋಣ ಅಂತೆಲ್ಲ ಆಯಿತು ಬಟ್ ಎಲ್ಲ ಮಾತುಕತೆ ಆಯ್ತಲ್ಲ ನೋಡಿದ್ವಿ ಎಲ್ಲ ಆಯಿತು ಸೊ ಒಂದು ಹಂತದಲ್ಲಿ ಆ ಟೈಮಲ್ಲಿ ನನಗೆಲ್ಲ ಅಮೌಂಟ್ ಆಗಲೇ ಸ್ಟ್ರಕ್ ಆಗೋಯ್ತು ನಾವು ಆ ಟೈಮಲ್ಲಿ ಶೂಟಿಂಗ್ ಇಟ್ಕೊಂಡಿದ್ವಿ ಶೂಟಿಂಗ್ ಇಟ್ಕೊಂಡಾಗ ರಮಲ್ ಅವ್ರು ಫೋನ್ ಮಾಡಿ ನಮ್ಮ ತಾಯಿಗೆ ಅವ್ರೇನೋ ಅವ್ರೇನೋ ಪಿ ಜಿ ಮಾತಾಡಿದ್ರು ಅವ್ರೇನೋ ಅವ್ರೇನೋ ಪಿ ಜಿ ಇನ್ನೊಬ್ಬರು ಬಿಡಿಯೇಟರ್ ಥರ ಮಾತಾಡಿದ್ರು ಅವ್ರೇನೋ ಮಾತಾಡಿದ್ರು ನನ್ನ ಬಗ್ಗೆ ಏನೇನೋ ಮಾತಾಡಿದ್ರು ನನ್ನ ಹತ್ರ ರೆಕಾರ್ಡಿಂಗ್ ಇದೆಲ್ಲ ಕಳಿಸ್ತೀನಿ ಅದಾದ್ಮೇಲೆ ರಮಲ್ ನಮ್ಮ ಅಮ್ಮನಿಗೆ ಆಟಾಡಿಸ್ತಾರೆ ನೀವು ಅಂದ್ಬಿಟ್ಟು ಆಟಾಡಿಸ್ತೀರಿ ಅಂದ್ಬಿಟ್ಟು ಹಂಗೇನ ಅಂದ್ಬಿಟ್ಟು ಶೂಟಿಂಗ್ನ ಕ್ಯಾನ್ಸಲ್ ಮಾಡಿದ್ರು ಅವ್ರು ಹೇಳಿದ್ಬಿಟ್ಟ ಮೇಲೆ ಅವ್ರು ಹೇಳಿದ ಡೇಟ್ಗೇನೋ ಶೂಟಿಂಗ್ ಫಿಕ್ಸ್ ಮಾಡಿದ್ದೆ ಆಮೇಲೆ ಅವ್ರು ಹೇಳ್ತಾರೆ ಮಾವ ಸಿ ಡಿ ಬುಕ್ ಮಾಡಿದ್ರು ಅದು ಬುಕ್ ಮಾಡಿದ್ರು ಅಂತ ಅದಕ್ಕೆ ಮುಂಚೆ ಅವ್ರು ನನಗೆ ಹೇಳ್ಬೋದಿತ್ತಲ್ಲ ಅದಾದ್ಮೇಲೆ ತಿರುಗಿ ಇನ್ನೊಂದು ಸತಿ ಶೂಟಿಂಗ್ ಬುಕ್ ಮಾಡಿದ್ರು ಅದು ಕ್ಯಾನ್ಸಲ್ ಮಾಡಿಸಿದ್ರು ಉಮೇಶ್ ಬಡಕರ್ ಸಾಹೇಬ್ರು ಫೋನ್ ಮಾಡಿದ್ರು ಅವ್ರ ತಾಯಿಗೆ ಮಾತಾಡಿದ್ರು ಆಮೇಲೆ ನಾನು ಬಾಮಾ ಗಿರೀಶ್ ಸಾಹೇಬ್ರ ಕಡೆಯಿಂದ ಒಂದು ಫೋನ್ ಹಾಕ್ಸಿದ್ರೆ ಫೋನ್ ಹಾಕ್ಸಿದ ತಕ್ಷಣ ಏನು ಮಾಡಿದ್ರೆ ಬೇಕು ಬೇಕಂತ ಅವತ್ತೆ ನನ್ನ ಅವ್ರ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಸರ್ ಒಂದು ಚೆಕ್ ಹಾಕ್ಬೇಕಾರೆ ಪ್ರೊಡ್ಯೂಸರ್ ಆಕ್ಟಿಂಗ್ ಮಾಡಿರೋ ಪೂರ್ತಿ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ ಎ ಟು ಝೆಡ್ ಕ್ಲಿಯರ್ ಆಗಿದೆ ಅವ್ರಿನ್ನೂ ಬಂದು ಡಬ್ಬಿಂಗೂ ಮಾಡಿಲ್ಲ ಪಬ್ಲಿಸಿಟಿಗೂ ಬಂದಿಲ್ಲ ಹಂಗಿದ್ರು ಕ್ಲಿಯರ್ ಆಗಿದೆ ಹಂಗಿದ್ರು ಕೂಡ ನಾನು ಚೆಕ್ ಸುಮ್ಮನೆ ಫಸ್ಟ್ ಸೇಫ್ಟಿ ಪರ್ಪಸ್ ಕೊಟ್ಟಿದ್ವಿ ನನ್ನ ಪರ್ಮಿಷನ್ ಇಲ್ಲದೆ ಅದು ಹೆಂಗೆ ಚೆಕ್ ಹಾಕೋರೋ ಗೊತ್ತಿಲ್ಲ ಒಬ್ಬ ಪ್ರೊಡ್ಯೂಸರ್ನ ಕೇಳಬೇಕು ಒಬ್ಬ ಪ್ರೊಡ್ಯೂಸರ್ ಅನ್ನ ಹಾಕ್ತವನ್ನ ಡೈರೆಕ್ಟರ್ ಕೆಲಸ ಕೊಟ್ಟ ಅಂದ್ರೆ ಕೇಳೊಂದು ಕಾಮನ್ ಸೆನ್ಸ್ ಇರಬೇಕು ಅದಿಲ್ಲದೇ ಸುಮ್ಮನೆ ಹಾಕಿದ್ರೆ ಅವ್ರು ಕೇಳಿದ್ರೆ ಅಧ್ಯಕ್ಷ ಮುಂದೆ ಅವ್ರ ಮಾವ ಹೇಳ್ತಾರೆ ನಿಮಗೆ ಬುದ್ಧಿ ಕಲಿಯಬೇಕಂತ ಅಪ್ಪ ಮಾಡಿದೆ ಅಂತ ಹೇಳ್ತಾರಲ್ಲ ಸರ್ ಇವ್ರೇನು ಬುದ್ಧಿ ಕಲಿಸೋಕ್ಕಲ್ಲ ಸರ್ ನಾನು ದುಡ್ಡು ಹಾಕ್ಬಿಟ್ಟು ಇವ್ರ ಹತ್ರ ನಾನು ಬುದ್ಧಿ ಅವಶ್ಯಕತೆ ನನಗಿಲ್ಲ ನಾನು ಕೆಲಸ ಕೊಟ್ಟಿದ್ದೀನಿ ಅವರಿಂದ ಏನು ಕೆಲಸ ಇಲ್ಲ ಅಲ್ಲ ಸರ್ ನಾನು ಕೊಟ್ಟು ನಾನು ಸಾಂಗು ಇಟ್ಟಾಗಿರೋದು ನಾನು ಮಾಡಿ ನಾನು ಡೈರೆಕ್ಟರ್ ನಾನು ಕ್ರಿಯೇಟ್ ಮಾಡಿರೋದು ಅವರಿಂದ 10 ರೂಪಾಯಿಗೆ ಏನೂ ಹುಟ್ಟಿಲ್ಲ ರಮಲಾ ಬಂದು ಹೀರೋನ್ ಮಾಡಿದ ತಕ್ಷಣ ಸಿನಿಮಾ ತಗೊಂತಾರೆ ಎಲ್ಲ ಸುಳ್ಳು ನಾವು ಚಾನ್ಸ್ ಕೊಟ್ಟು ಮಾಡಿದ್ರೆ ಮಾತ್ರ ರಮಲಾ ಬಂದು ಫಿಲಮ್ ಮಾಡ್ತಾರೆ ಯಾರೋ ತಗೊಂತಾರೆ ಸರ್ ನಾಳೆ ಸಿನಿಮಾ ಥಿಯೇಟರ್ ಬರ್ತಾರೆ ಹೇಳಿ ನಾನು ನಾಳೆ ಇನ್ನೊಂದು ಸಿನಿಮಾ ನಾನು ಅಡಾಯ್ಕ್ ಮನ ಅಡೇಕರ್ ಮಾಡ್ತೀನಿ ಏನೂ ಬರಲ್ಲ ಸರ್ ನಾನು ಸಿನಿಮಾ ಚೆನ್ನಾಗಿ ಮಾಡ್ಬೇಕು ನಾನು ಪ್ರಮೋಟ್ ಮಾಡಬೇಕು ಚೆನ್ನಾಗಿ ಮಾಡಿದ್ರೆ ಮಾತ್ರ ಸರ್ ಆಗುತ್ತೆ ಅದಿರ್ಬೇಕಾದ್ರೆ ಅವರು ಆಯ್ತು ಅದೆಲ್ಲ ಆಯ್ತು ಅದಾದ್ಮೇಲೆ ಸೋಮವಾರ ಅವರು ಎಲ್ಲ ಅವರು ಗಲ್ಫ್ ಕ್ಲಬ್ ಕರೆದ್ರೆ ನಾನು ಹೋಗಲಿಲ್ಲ ಕಾರಣ ಅಂತ ಹೋಗಕ್ಕಾಗಲಿಲ್ಲ ಆಮೇಲೆ ಮೊನ್ನೆ ದಿವಸ ನಮ್ಮ ಲಾಯರ್ ಆಫೀಸ್ ಕರೆದ್ವಿ ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಟೀಮ್ ಅವ್ರಿಗೆಲ್ಲ ಫೋನ್ ಮಾಡಿ ಅವ್ನು ಹಂಗೆ ನಮಗೆ ಮೋಸ ಮಾಡಿಬಿಟ್ರು ಏನು ಮೋಸ ಮಾಡಿಬಿಟ್ರು ನನಗೆ ಪಿ ಜಿ ಅದೇನು ಮೋಸ ಮಾಡಿದ್ದೀನಿ ಸರ್ ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೀನಿ ತೋರಿಸ್ಬೇಕು ಸುಮ್ ಸುಮ್ಮನೆ ಇಲ್ದಿರೋದು ನಾನು ಮೋಸ ಮಾಡಿದ್ದೀನಿ ಅನ್ಯಾಯ ಮಾಡಿದ್ದೀನಿ ವಂಚನೆ ಏನು ಮಾಡಿದ್ದೀನಿ ಇವ್ರಿಗೆ ಏನು ಮಾಡಿರೋ ಇವರೇ ಮಾಡಿರೋ ನನಗೆ ಅದಾದ್ಮೇಲೆ ಅಲ್ಲಿ ಹೋದಾಗ ಹಂಗೆ ಮೋಸ ಮಾಡೋದು ಅನ್ಯಾಯ ಮಾಡೋದು ಅಂದ್ಬಿಟ್ಟು ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಏನು ಅಲ್ಲಿ ಹಂಗೆ ಹಂಗೆ ಮಾತಾಡ್ಕೊ ಅಮ್ಮ ಮಗಳು ಇಬ್ಬರು ಅಲ್ಲೇ ಮಾಡಿ ಅಮ್ಮ ಹೇಳ್ತಾರೆ ಕಾಲು ಹಿಡ್ಕೊ ಅಂತ ಇವರೇನು ದುಡ್ಡು ಹಾಕ್ಬಿಟ್ಟು ಡೈರೆಕ್ಟರ್ ಪ್ರೊಡ್ಯೂಸರ್ ಒಬ್ಬ ಆರ್ಟಿಸ್ಟ್ ಕಾಲು ಹಿಡ್ಕೋಬೇಕಾ ಸರ್ ಚಾನ್ಸ್ ಸಿಗೋದೇ ಕಷ್ಟ ಸರ್ ನೀವೇ ನೋಡಿದ್ರೆ ಎಂಥ ಸಾಂಗ್ ಸರ್ ಕುಣಾಲ್ ಗಂಜಲ ಸರ್ ಅಲ್ಲಿಂದ ಬಂದು ನನಗೋಸ್ಕರ ಪ್ರಮೋಟ್ ಮಾಡ್ಕೊಂಡೋದ್ರು ಅದೆಲ್ಲ ಸೂಪರ್ ಹಿಟ್ ಆಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದು ಸರ್ ಇದೊಂದೇ ಸಾಂಗ್ ಅಲ್ಲ ಸರ್ ಸಿನಿಮಾದಲ್ಲೆಲ್ಲ ಸೂಪರ್ ಆಗಿದೆ ಅಂತ ಸಿನಿಮಾ ಮಾಡ್ಬೇಕಾರೆ ಒಳ್ಳೆ ಸಿನಿಮಾ ಮಾಡ್ಬೇಕಾರೆ ಈ ತರ ಹಿಂಗ್ ಮಾಡ್ತಾರಲ್ಲ ಸರ್ ಎಂತ ಸರಿ ಸರ್ ಇಂಥವ್ರಿಗೆಲ್ಲ ಏನ್ ಸರ್ ಹೇಳ್ಬೇಕು ಸರ್ ಈಗ ಸಿನಿಮಾದಲ್ಲಿ ನಿಮ್ದು ಮತ್ತೆ ಹೀರೋನ್ ಕ್ಯಾಸ್ಟ್ ಇದ್ರು ಅವ್ರ ಅಮ್ಮ ಹೇಗೆ ಇಂಟರ್ಫಿಯರ್ ಆದ್ರೆ ಸರ್ ಅವ್ರ ಅಮ್ಮ ಡೇಟ್ಸ್ ಎಲ್ಲ ಅವ್ರ ಅಮ್ಮ ಮಾತಾಡ್ತಿದ್ರು ಅವ್ರ ಅಮ್ಮನೇ ಡೇಟ್ಸ್ ಎಲ್ಲ ಹೇಳ್ತಿದ್ರು ಅವ್ರ ಅಮ್ಮನೇ ಎಲ್ಲ ಮಿಸ್ ಡೇಟ್ಸ್ ಎಲ್ಲ ಮಾತಾಡ್ಕೊಂಡು ಕೊಡ್ತಿದ್ರು ಸೊ ಹಂಗಾಗಿ ನಾವು ಇಂಟ್ರಾಕ್ಟ್ ಆದ್ವಿ ಸರ್ ಅದಾದ್ಮೇಲೆ ಸರ್ ಆಯ್ತಾ ಸರ್ ಶೂಟಿಂಗ್ ಬಂದ್ರು ಚೇಂಬರ್ಲ್ಲಿ ಮಾತಾಡಿದ್ವಿ ನಾನು ಚೇಂಬರ್ಲ್ಲಿ ಹೋಗೊಂದು ಮನವಿ ಮಾಡಿದೆ ಹೇಳಿದೆ ಸರ್ ಹಿಂಗೆ ಆಯಿತು ಅಂತ ಅಲ್ಲೇ ಮಾಡಿದ್ರು ನಾನು ಅವತ್ತೇ ಕೋಪ ಬಂದಿತ್ತು ಬೇಡ ಬೇಡ ನಮ್ಮ ಇನ್ನೊಬ್ಬ ಕೋಪ ಸರ್ ಪ್ಲೀಸ್ ನನ್ನ ಮುಖ ನೋಡ್ಕೊಡಪ್ಪ ನಾನು ದುಡ್ಡು ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ ಅವ್ರಿಗೊಂದು ಗೌರವ ಆಯಿತು ಸರ್ ಆಮೇಲೆ ಅಧ್ಯಕ್ಷರ ಮೇಲೆ ಒಂದು ಗೌರವ ಅವತ್ತು ನಾನು ಸುಮ್ಮನೆ ಅದೇ ಅವತ್ತು ಒಂದು ಕೆಲವೊಂದು ಚಾನಲ್ಗಳು ಬಂದಿದ್ರು ಅವರು ತುಂಬ ಟ್ಯಾಂಕ್ಸ್ ಅವರು ಪಾಪ ಇದು ಮಾಡಿದ್ರು ಅದಾದಮೇಲೆ ನಾನು ಶೂಟಿಂಗ್ ಎಲ್ಲ ಆಯಿತು ಚೆಕ್ ಕೊಡ್ತೀನಿ ಅಂತ ಅವತ್ತು ಒಪ್ಕೊಂಡೋದ ಅಧ್ಯಕ್ಷ ಹತ್ರ ಇನ್ನೂ ಚೆಕ್ ಕೊಟ್ಟಿರಲಿಲ್ಲ ಶೂಟಿಂಗ್ ಎಲ್ಲ ಆಯಿತು ನಾನು ಫೋನ್ ಮಾಡಿದೆ ಅವ್ರ ಮಾವ ಅವ್ರಿಗೆ ಮಾಡಿದಾಗ ನಾನು ಚೆಕ್ ಕೊಡಿ ಅಂದರೆ ನಾನು ಕೊಟ್ಟಿಲ್ಲ ಅವ್ರ ತಾಯಿಗೆ ಫೋನ್ ಮಾಡಿದೆ ಸರ್ ಇನ್ನೊಂದು ಕ್ವಶನ್ ಹಾಕ್ಬಿಡ್ತೀನಿ ಸರ್ ಅವ್ರೊಂದು ಪಿ ಜಿ ನಡೆಸ್ತಿದ್ದಾರೆ ಲೈಸೆನ್ಸ್ ಇಲ್ಲದೆ ಪಿ ಜಿ ನಡೆಸ್ತಿದ್ದಾರೆ ಇದಕ್ಕೆ ರಮಲ್ ಅವ್ರ ತಾಯಿ ರಮಲ್ ಅವ್ರು ಮತ್ತೆ ಅವ್ರ ತಾಯಿ ಇಬ್ಬರು ನಡೆಸ್ತಿದ್ದಾರೆ ಹೌದು ಲೈಸೆನ್ಸ್ ಇಲ್ಲ ಬಿ ಬಿ ಎಂ ಪಿ ಅವರು ಇಲ್ಲಿ ಹಿಂದೆ ಕೂಡ ಅಲ್ಲೇ ಮೀನ್ಸ್ ಅವ್ರ ಮೇಲೆ ಲೈಸೆನ್ಸ್ ಇಲ್ಲದೆ ಮಾಮೂಲಿ ಇದೆ ಅವ್ರದ್ದೇನಿದೆ ಫಾರ್ಮಾಲಿಟೀಸ್ ಮಾಡಿದ್ದಾರೆ ಅದು ಮಾಡಿದ್ಮೇಲೆ ಕೂಡ ಹಿಂದೆ ಕೂಡ ಅವ್ರು ಮಾಡಿದ್ದಾರೆ ಈ ಹಿಂದೆ ಕೂಡ ಲೇಡೀಸ್ಗಳು ಸುಬ್ರಹ್ಮಣ್ಯ ಸ್ಟೇಷನಲ್ಲಿ ಇಬ್ಬರು ಹುಡುಗಿರು ಹೋಗಿ ಪೊಲೀಸ್ ಸ್ಟೇಷನ್ ಅವ್ರ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಯಾರೋ ಪಾರ್ಟ್ನರ್ ಜೊತೆ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ತಾಯಿ ಮೇಲೆ ಸುಬ್ರಹ್ಮಣ್ಯ ಸ್ಟೇಷನಲ್ಲಿ ತುಂಬ ಅವರ ಮೇಲೆ ತುಂಬ ಕಂಪ್ಲೇಂಟ್ಗಳಿದೆ ಸ್ಟೇಷನಲ್ಲೇ ನಮ್ಗೆ ಯಾಕೆ ಅವ್ರ ಬಗ್ಗೆ ಅವ್ರೇನ ಮಾಡ್ಕೊಳ್ಳೋ ಪಿ ಜಿನ ಇದು ನಾನು ಹೆಂಗೆ ಸರ್ ಅಲ್ಲೇ ಮೀನ್ಸ್ ನಾನು ಹೆಂಗೆ ಸರ್ ಅಟ್ಯಾಕ್ ಮಾಡ್ಸೋಕತ್ತೆ ಪಿ ಜಿನ ನಾನೇನು ಗೌರ್ಮೆಂಟ್ ಆಫೀಸರ್ ಸರ್ ನಾನೇನು ಗೌರ್ಮೆಂಟ್ ನನ್ನ ಮಾತು ಕೇಳ್ಬಿಡ್ತಾರಾ ಲೈಸೆನ್ಸ್ ಇಲ್ಲ ಅಂದರೆ ನಿಮ್ಗೆ ಮಾಡ್ತಿರೋದೇ ಲೈಸೆನ್ಸ್ ಇಲ್ಲ ಅದಕ್ಕೆ ಅವ್ರು ಕೇಳ್ತಾರೆ ಸರ್ ಪಿ ಜಿ ರೇಡ್ ಮಾಡಿಸಿ ಕ್ಲೋಸ್ ಮಾಡಿಸಿದ್ ನೀವೇ ಸರ್ ಎಲ್ಲಿ ಕ್ಲೋಸ್ ಆಗಿದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಸರ್ ಇವಾಗ ನಾನು ಹೆಂಗೆ ಸರ್ ರೈಡ್ ಮಾಡ್ಸಕ್ಕವು ಸರ್ ನನ್ನ ಇವಾಗ ಸರ್ ನೀವು ಸರ್ ನೀವು ಕಳ್ಳ ಆಗಿದ್ರೆ ಸರ್ ಯಾಕೆ ಸರ್ ಕಳ್ಳ ಆದರೆ ಮಾತ್ರ ಸರ್ ಬಂದು ಪೊಲೀಸರು ಇಟ್ಕೊಳೋದು ನೀವು ನೀಯತ್ತಾಗಿದ್ರೆ ಯಾರು ಸರ್ ಇಟ್ಕೊ
ಅವ್ರಿಗೆ ಗೊತ್ತು. ಇನ್ನೊಂದ್ಸತಿ ಬೇಕಾದ್ರೆ ನೀವು ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ ಹೇಳ್ತಾರೆ ಲಿಂಗರಾಜ್ ಅಂತವ್ರನ್ನ ಕೇಳಿ ಸರ್, ಅವ್ರ ಎಸ್ ಐ ದಿ ನೋಟಿಸ್ ಕೊಟ್ಟಿದ್ರಂತ. ಆಯ್ತು ಸರ್, ಅದಾದ್ಮೇಲೆ ನನ್ನ ಚೆಕ್ ಕೇಳಿದ್ರೆ ನನ್ನ ತಾಯಿ ಬಗ್ಗೆ ಮಾತಾಡ್ತಾರಲ್ಲ ಸರ್, ಇವ್ರು ಎಂಥ ಲೇಡೀಸ್ ಕಾರ್ ಸರ್, ಎಂಥ ಹೆಂಗ್ಸು ಸರ್, ಒಬ್ಬ ಹೆಣ್ಮಗ ಬಗ್ಗೆ ಮಾತಾಡ್ತಾರಲ್ಲ ಸರ್, ಅದು ನನ್ನ ತಾಯಿ ಮೇಲೆ ಎಂಥ ಅಲ್ಕಪದ ಮಾತಾಡ್ತಾರಲ್ಲ ಸರ್, ಇವರು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡಲ್ಲ ಸರ್, ಇವ್ರು ಎಂಥ ಮನಸ್ಥಿತಿ ಇದೆ ಸರ್ ಇವ್ರಿಗೆ ಅಮ್ಮ ಮಗಳಿಗೆ, ಒಂದು ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರಲ್ಲ, ನಮ್ಮ ತಾಯಿ ಅವ್ರ ತಾಯಿ ಏಜ್ ಇದ್ದರು, ಒಂದು ಗೌರವ ಸರ್ ನನ್ಗೆ ಗೊತ್ತಿಲ್ಲ, ನಾನು ಚೆಕ್ ಹೇಳಿದೆ, ನಾನು ಪಿ ಜಿ ಯಾರೋ ಇದು ಮಾಡಿದ್ರು, ನಾನು ಯಾಕೆ ಸರ್ ಪಿ ಜಿ ಮಾಡಿಸ್ಲಿ, ನಮ್ಮ ತಾಯಿ ಬಗ್ಗೆ ಅಲ್ಕ ಮಾತು ಮಾತಾಡ್ತಾರಲ್ಲ ಸರ್, ಆ ಪದ ಹೇಳ್ಬಿಟ್ರೆ ಸರ್ ಎಷ್ಟು ಕುದಿಯತ್ತಂದ್ರೆ ಸರ್, ಅವ್ರ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ, ಒಂದು ಹೆಣ್ಣು ಬಗ್ಗೆ ಮಾತಾಡ್ತಾರಲ್ಲ ಸರ್ ಜೀವನದಲ್ಲಿ, ಫಸ್ಟು ಹೆಣ್ಣು ಹೆಣ್ಣು ಸಂಸ್ಕೃತಿ ಹೆಣ್ಣಾಗಿ ಹುಟ್ಟಿದ್ದಾರೆ, ಹೆಣ್ಣು ಸಂಸ್ಕೃತಿ ಕಲ್ತ್ಕೊಳಕ್ಕೆ ಹೇಳಿ, ಒಂದು ಹೆಣ್ಣಾಗಿ ಹುಟ್ಟಿದಾಗ ಹೆಣ್ಣು ಗೌರವ ಕೊಡ್ಬೇಕು ಹೆಣ್ಣು ನೋಡಿದಾಗೆ, ಇಂಥವ್ರು ನೋಡಿದ್ರೆ ಎಷ್ಟು ಅಸಹ್ಯ ಆಗುತ್ತೆ. ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡ್ತಾರಲ್ಲ ಸರ್, ಸರಿ ಮೊದಲು ನಿಮ್ಮ ಸಿನಿಮಾಗೆ ಅವ್ರು ಹೇಗೆ ಕ್ಯಾಸ್ಟಿಂಗ್ ಆದರು, ಯಾರಿಂದ ಕ್ಯಾಸ್ಟಿಂಗ್ ಸರ್? ಇಲ್ಲ ಸರ್, ನಾವು ಸೀರಿಯಲ್ ನೋಡಿದ್ವಿ, ನಾವು ಎಲ್ಲ ಟೀಮಲ್ಲಿ ಡಿಸ್ಕಸ್ ಮಾಡಿದ್ವಿ, ನಾವು ನಮ್ಮ ಮಂಜುವರೇ ಓದ್ವಿ, ಸ್ಟೋರಿ ಎಲ್ಲ ಹೇಳಿದ್ವಿ, ಎಕ್ಸ್ಪ್ಲೈನ್ ಮಾಡಿದ್ವಿ, ನಾವು ಬಂದರೆ ಬರಲಿ ಸಾಂಗ್ ಎಲ್ಲ ಕೇಳಿದ್ವಿ, ಅವರೇ ಫೋನ್ ಮಾಡಿದ್ರು ರಮೋಲನ, ಆಯ್ತು ನಾವು ಮಾಡ್ತೀವಿ ಅಂತ ಮಾಡ್ತಾರೆ, ಓಕೆ ಮಾಡಿ ಅಂತ ಮಾಡಿದ್ವಿ. ಇದಂದೆ ಅಲ್ಲ ಸರ್ ಕಿರಿಕು, ಚಿನಿ ಪ್ರಕಾಶ್ ಮಾಸ್ಟರ್ ಅಸ್ಟೆಂಟ್ ಫಸ್ಟ್ ಡೇವನೇ ಕಿರಿಕು ಸಾಂಗ್ ಮಾಡ್ಬೇಕಾರೆ, ರಮಾಲ ಮತ್ತು ಅವ್ರ ತಮ್ಮಂದು ಕಿರಿಕ್ ಫಸ್ಟ್ ಟೈಮ್ ಡೇವನ್ನೇ ಕಿರಿಕು, ಅವತ್ತೇ ನಾನು ಬಿಡಬೇಕಾಯ್ತು, ನನ್ನ ತಪ್ಪಾಯಿತು, ನನಗೆ ನಾನು ಹೊರಗೆ ಉಕ್ಕೋಬೇಕು, ಇಂಥವ್ರೆಲ್ಲ ಹಾಕೊಂಡು ನಾನು ಸಿನಿಮಾ ಮಾಡೋದಲ್ಲ ಅಂತ ಚಾನ್ಸ್ ಕೊಟ್ಟನಲ್ಲ ಅಂತ, ಅವತ್ತೇ ನಾನು ಮಾಡಿ ಬಿಟ್ಟಿದ್ರೆ ಸರಿ ಹೋಗಿರೋದು, ಬೇಕಾದ್ರೆ ಅವ್ರ ನಂಬರು ಕೊಡ್ತೀನಿ ಸರ್, ಅವ್ರ ಹತ್ರ ಎಷ್ಟು ಕಿರಿಕ್ ಮಾಡಿದ್ರು ಅಂತ ಕೇಳಿ ಸರ್. ಈಗ ನೀವು ಆಡಿಯೋಗಳೆಲ್ಲ ಕೇಳಿಸಿದ್ರಲ್ಲ, ಹಾಂ ಸರ್, ಎಲ್ಲ ಈಗ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರ ಸರ್? ಹೌದು ಸರ್. ಈ ಆಡಿಯೋಗಳನ್ನೆಲ್ಲ ಇಟ್ಕೊಂಡು? ಹೌದು ಸರ್ ಕೊಟ್ಟಿದ್ದೀನಿ, ನಾಳೆ ನಮ್ಮ ವಿಜಯನಗರ ಸ್ಟೇಷನಲ್ಲಿ ಸಾಹೇಬ್ರು ಕೂಗಿದ್ದಾರೆ, ಅವರು ಕೂಡ ಬರ್ತಾರೆ, ಅದೇನಿದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾಕಂದ್ರೆ ನಾನು ಕರೆಕ್ಟ್ ಕಾನೂನು ಪ್ರಯೋಜನ ಸರ್, ನಾನೇನು ಇಲ್ಲಿಗಲ್ ಮಾಡಿಲ್ಲ ಸರ್, ಆಮೇಲೆ ಅವರೇ ಅನ್ವಾಂಟೆಡ್ ಆಗಿ ನನ್ನ ಮೇಲೆ ಬೇಕು ಬೇಕಂತ ಇಲ್ದಿರೋದೆಲ್ಲ ಕಂಪ್ಲೀಟ್ ರಜೆನಾದ್ರು ಕೊಟ್ಟಿದ್ದಾರೆ ಸರ್, ಪ್ರೂಫ್ ಇಲ್ಲದೆ ಏನೇನೋ ಕೊಡೋಕ್ಕಾಗುತ್ತೆ ಸರ್ ಅವ್ರು ರೋಡಲ್ಲಿ. ಈಗ ರಮೋಲ್ ಅವ್ರ ತಾಯಿಯವರು ಮತ್ತೆ ರಮೋಲ್ ಅವರು ನಿಮ್ಮನ್ನು ಎಂತಕ್ಕೆ ಜಾಸ್ತಿ ಇಷ್ಟು ಟಾರ್ಗೆಟ್ ಮಾಡ್ತಾರದು ಅಂತ? ಅದು ಅವ್ರನ್ನೇ ಕೇಳ್ಬೇಕು ಸರ್ ನೀವು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಒಂದೇ ಕೇಳ್ತೀನಿ. ನಿಮ್ಗೆ ಅನ್ಸುತ್ತಾ ಪರ್ಸನಲ್ ಫೀಲಿಂಗ್ಸ್ ಏನಾರು, ಪರ್ಸನಲ್ ಏನಾರು ಇದೆಯಾ ಸರ್? ನಮ್ಮ ಲಾಯರ್ ಹತ್ರ ಏನೇನೋ ಹೇಳಿದಾರೆ ನನಗೂ ಗೊತ್ತಿಲ್ಲ, ನನಗೆ ಅವ್ರ ಹತ್ರ ಹೇಳಿದ್ದಾರೆ, ಬಟ್ ನನಗೆ ಗೊತ್ತಿಲ್ಲ ಅವ್ರಿಗೇನು ಫೀಲಿಂಗ್ ಇದೆಯೋ ಅವ್ರಿಗೆ, ಅವ್ರನ್ನೇ ಕೇಳ್ಕೊಳ್ಳಿ ಸರ್. ಓಕೆ, ನನಗಂತೂ ಇಲ್ಲ ಸರ್, ನನಗೆ ಯಾಕೆ ಸರ್, ನಾನು ಸಿನಿಮಾ ಮಾಡಿ ಅಂತ ಚೆನ್ನಾಗಿ ಸಿನಿಮಾ ಮಾಡಿದೆ ಸರ್, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿನಿ ಸರ್ ಸಿನಿಮಾ ಮಾಡಿ, ನಮ್ಗೆ ದುಡ್ಡು ಸರ್, ದುಡ್ಡು ಹಾಕೋಣ ಸರ್, ಒಂದೊಂದು ನಿಮಿಷ ನಿದ್ದೆ ಬರಲ್ಲ ಸರ್, ಅಷ್ಟು ಕಷ್ಟ ಇರೋ ಸರ್, ಇಲ್ಲಿನೂ ದುಡ್ಡು ತಂದು ಹಾಕಿರ್ತೀವಿ, ಆ ಟೆನ್ಷನ್ ಇದೆ ಸರ್, ನಮ್ಗೆ ಆ ಟೆನ್ಷನ್ ಇರುತ್ತೆ ಸರ್. ಈಗ ಫಸ್ಟ್ ನಿಮ್ ಸಿನಿಮಾ ಮಾಡ್ಬೇಕಾದ್ರೆ ರಿಚಿ ಅನ್ನೋದೇ ಒಂದು ದೊಡ್ಡ ಇಶ್ಯೂ ಆಗಿತ್ತು, ಟೈಟಲ್ ಇಶ್ಯೂ ಆಗಿತ್ತು. ಹೌದು ಸರ್. ಈಗ ಇನ್ನೊಂದು ಇಶ್ಯೂ ಆಗಿದೆ, ಪದೇ ಪದೇ ನಿಮ್ ಸಿನಿಮಾಗಳ ಮೇಲೆ ಇಷ್ಟೊಂದು ಹಿಂಸೆ ಬರ್ತಿದೆ ಸರ್. ಒಂದು ಸರ್, ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಅಡೆತಡೆಗಳು ಬರ್ತೇನೆ ಸರ್, ನಾವು ತಪ್ಪು ಮಾಡಿದ್ರೆ ಭಯ ಬಿಡ್ಬಾರ್ದು ಸರ್, ನಾನು ತಪ್ಪು ಮಾಡಿದ್ರೆ ಭಯ ಬಿಡ್ಕೊಂಡು ಇರ್ಬೇಕು ಸರ್, ಇವಾಗ ನಾನು ತಪ್ಪು ಮಾಡಿದ್ರೆ ಭಯ ಬಿಡ್ಬೇಕು ಸರ್, ಇವಾಗ ಒಂದೊಂದು ಒಬ್ಬ ಹೋಗ್ಬೇಕಾದ್ರೆ ಒಂದು ಒಳ್ಳೇದು ಇಂಪ್ರೂವ್ ಆಗ್ಬೇಕಾರೆ ಸರ್, ತುಂಬ ಅಡೆತಡೆ ಬಂದೇ ಬರುತ್ತೆ ಸರ್, ಈಸಿಯಾಗಿ ಎಲ್ಲ ಸಿಕ್ಬಿಟ್ರೆ ಸರ್, ಎಲ್ಲ ಇಂಪ್ರೂವ್ ಆಗ್ಬಿಡ್ತಾರೆ ಸರ್, ಒಂದು ರೂಟಲ್ಲಿ ಹೋಗ್ಬೇಕಾದ್ರೆ ಏರುಪೇರು ಇದ್ದೇ ಇರುತ್ತೆ, ಅದನ್ನ ದಾಟ್ಕೊಂಡು ಹೋಗ್ಲೇಬೇಕಲ್ಲ ಸರ್, ಲೈಫ್ ಸರ್ಕಲ್ ಅದಷ್ಟೇ. ಈಗ ವಾಣಿಜ್ಯ ಮಂಡಳಿಯಲ್ಲಿ ಕಂಪ್ಲೇಂಟ್, ಹಾಂ ಸರ್, ಅವ್ರು ಏನಂತ ಸರ್, ಇದೊಂದು ಹೇಳ್ತೀನಿ ಸರ್, ಅವ್ರ ಅವ ಕೆಟ್ಟ ಪದ ಬೈದರೂ ಕೂಡ ನಾನು ವಾಣಿಜ್ಯ ಮಂಡಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದಾದ್ಮೇಲೆ ಅವ್ರು ಕರೆಸ್ತೀನಿ ಅಂತ ಹೇಳಿದ್ರು, ಅವ್ರು ಬೇಕು ಬೇಕಂದು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಒಂದು ಚೇಂಬರ್ಗೆ ಒಂದು ಗೌರವ ಕೊಡೋಷ್ಟು ಗೌರವ ಇಲ್ಲ ಸರ್ ಅವ್ರಿಗೆ, ಚೇಂಬರ್ಗಿಂತ ದೊಡ್ಡವರ ಸರ್ ಇವರು, ವಾಣಿಜ್ಯ ಮಂಡಳಿಯಲ್ಲಿ ದೊಡ್ಡವರ ಸರ್ ಇವರು, ನಾವು ಅಲ್ಲಿ ಹೋಗಿ ಕೊಟ್ಟಮೇಲೆ ಅವ್ರು ಸ್ಟೇಷನ್ ಕೊಟ್ಟಮೇಲೆ ಸರ್ ನಾವು ಕೊಡಲೇಬೇಕಲ್ಲ ಸರ್, ಕಾನೂನು ಪ್ರಕಾರ ಹೋದ್ಮೇಲೆ ನಾನು ಹೋಗ್ಲೇಬೇಕಲ್ಲ ಸರ್, ನಾನು ವಾಣಿಜ್ಯ ಮಂಡಳಿಗೆ ಎಷ್ಟು ಗೌರವ ಕೊಟ್ಟಿರ ಸರ್, ಅಲ್ಲಿ ಹೋಗಿ ಅವ್ರು ಮಾತಾಡ್ಬೋದಿತ್ತಲ್ಲ ಅಲ್ಲ ಸರ್, ಒಂದು ಚೇಂಬರ್ಗೂ ಗೌರವ ಇಲ್ಲ ಸರ್ ಇವ್ರ ಪ್ರಕಾರ, ಇವ್ರ ಪ್ರಕಾರ ಗೌರವನೇ ಇಲ್ಲ ನಂಗ್ರೆ. ಈಗ ನಿಮ್ಮ ಪ್ರಕಾರ ಏನಾಗಬೇಕು ಏನಾಗಬೇಕು ಸರ್? ಹಂಗೆ ನಮ್ಮ ತಾಯಿ ಬಗ್ಗೆ ಬೇರೆ ಬಯಸ್ಕೊಳಲ್ಲ ಸರ್, ನನ್ನ ಮೇಲೆ ಅಲ್ಲೇ ಆಗಿದೆ ಅದೆಲ್ಲ, ಅದಕ್ಕೆ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಅದೇನು ಸ್ಟೇಷನ್ ಏನು ರೂಲ್ಸ್ ಇದೆ ಕಾನೂನು ಪ್ರಕಾರ ಅವ್ರು ಮಾಡ್ತಾರೆ, ಅವ್ರೇನು ಕ್ರಮ ಇದು ಮಾಡಬೇಕು ಅವ್ರು ಮಾಡ್ತಾರೆ ಸರ್. ಈಗ ನಿಮ್ಮ ಪ್ರಕಾರ ಏನು ನ್ಯಾಯ ಬೇಕಾಗಿದೆ ಸರ್? ಸರ್ ಅದೇ ಕಾನೂನು ಪ್ರಕಾರ ಏನಿದೆ ಅದ್ರ ಬಗ್ಗೆ ಏನದು, ನಮ್ಮ ಸ್ಟೇಷನಲ್ಲಿ ಹೇಳ್ತಾರೆ ಯಾರು ಪೊಲೀಸ್ ಅವರು ಏನಂತಾರೆ ಅದ್ರ ಬಗ್ಗೆ ಎಲ್ಲ ಮಾಡಿಸ್ತಾರೆ, ಆಮೇಲೆ ನಾನು ವಾಣಿಜ್ಯ ಮಂಡಳಿಗೂ ಹೇಳಿದ್ದೀನಿ, ಪಾಪ ಅವರಷ್ಟು ಅವರೆಲ್ಲ ಅಷ್ಟು ಹೇಳ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ರು, ಅವ್ರಿಗೆ ಅಷ್ಟು ಗೌರವ ಇಲ್ಲ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಸರ್ ಸಿನಿಮಾ ಮಾಡಿದ್ರೆ ಕಷ್ಟ, ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕಿ ಹೊಸಬ್ರ ಮೇಲೆ ಯಾರು ಸರ್ ಕೊಡ್ತಾರೆ ಚಾನ್ಸ್ ಹೇಳಿ ಸರ್, ಅಂಥ ದೊಡ್ಡ ದೊಡ್ಡ ಸಿಂಗರ್ಗಳು ಅಂಥ ಸಾಂಗ್ಗಳು ಮಾಡಿ ಅಂಥ ಸಕ್ಕತ್ ಸಾಂಗ್ ಮಾಡಿಸಿ ಅಂಥ ಸಿನಿಮಾ ಎಲ್ಲ ಚೆನ್ನಾಗಿ ಮಾಡಿ ಯಾರು ಮಾಡ್ತಾರೆ ಸರ್, ಅಷ್ಟು ಪ್ಯಾಷನ್ ಆಗಿ ಸಿನಿಮಾ ಮಾಡಿರ್ತೀವಿ ಸರ್, ನಾವು ನೈಟ್ ಡೇ ನೈಟ್ ಸರ್ ಶೂಟಿಂಗ್ ಮಾಡಿದ್ರೆ ಎಷ್ಟು ಕಷ್ಟಪಟ್ಟೆಲ್ಲ ಮಾಡಿರ್ತೀವಿ ಸರ್. ಈಗ ರಮೋಲ್ ಅವರು ಪ್ರಮೋಷನ್ಸ್ಗೂ ಬಂದಿಲ್ಲ, ಸಾಂಗ್ ರಿಲೀಸ್ ಟೈಮಲ್ಲೂ ಬಂದಿಲ್ಲ, ಅಲ್ಲ ಅವರು ದೊಡ್ಡ ಸ್ಟಾರ್ ಏನು ಅನ್ಕೊಂಡ್ಬಿಡಿದ್ರೆ ಸರ್, ನಾವು ಏನು ಹೇಳೋಣ ಅಂತ ಅವ್ರಿಗೆ, ಅವರು ಇರ್ಬೇಕು ಸರ್ ಸರ್ ಒಂದೇ ಅಂತ ಹೇಳ್ತೀನಿ, ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ ಸರ್ ದುಡ್ಡಾಗಿ ಹಾಕಿ ಚಾನ್ಸ್ ಕೊಟ್ಟರು ಅಂದರೆ ಅವ್ರಿಗೆ ಫೇವರ್ ಆಗಿ ಒಂದು ಸಿನಿಮಾ ನನಗೆ ಚಾನ್ಸ್ ಕೊಟ್ಟಿದ್ದಾರೆ, ಅವ್ರು ಅನ್ನ ಹಾಕಿದ್ದಾರೆ ನನಗೆ, ಅವ್ರಿಗೆ ದಯವಿಟ್ಟು ಅವ್ರಿಗೆ ಏನೋ ಹೆಲ್ಪ್ ಮಾಡಬೇಕು ಅಂತ ಆ ಮೈಂಡ್ ಸೆಟ್ ಇರಬೇಕು.
ಸರಿ ಕೊನೆದಾಗ ಏನ್ ಹೇಳ್ತೀರಾ ಸರ್ ನಿಮ್ಮ ಸರ್ ಇಶ್ಯೂ ಏನ ಸರ್ ನನಗೆ ಅಮ್ಮ ಅಕ್ಕ ಅಂತ ಬಯಸ ನಮ್ಮ ತಾಯಿ ಬಗ್ಗೆ ಬೈದವ್ರಲ್ಲ ಸರ್ ನಾನು ಬಿಡಲ್ಲ ಸ್ಟೇಷನ್ ಏನಿದೆ ಮಾಡಲೇ ಮಾಡ್ತೀನಿ ಸ್ಟೇಷನ್ ಇಂದ ಕರೆಸ್ತಾರೆ ಅವ್ರು ಏನಿದೆ ಕಾನೂನು ಪ್ರಕಾರ ಮಾಡ್ತಾರೆ ಬುದ್ಧಿ ಕಲೀಲಿ ಸರ್ ಇವತ್ತು ನಾನು ಮಾಡಿಲ್ಲ ಅಂದ್ರೆ ನಾಳೆ ಇನ್ನೊಬ್ರಿಗೆ ಮಾಡ್ತಾರೆ ಸರ್ ತಪ್ಪು ಯಾರ್ದಿದೆ ಸರ್ ಆಗ್ಲಿ ಸರ್ ನನ್ನ ತಪ್ಪಿರೋರಾಗ್ಲಿ ಅವ್ರು ತಪ್ಪಿದ್ದಾಗಲಿ ಸರ್ ಸರ್ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಸರ್ ಯಾರು ತಪ್ಪಿದ್ದರು ಕರೆಕ್ಟ್ ಆಗಿ ಶಿಕ್ಷೆ ಆಗುತ್ತಲ್ಲ ಸರ್ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯಾ